ಇಲ್ಲಿ ಕೇಸ್ ಮುಚ್ಚಿ ಹಾಕಲು ಯತ್ನ ನಡೆದಿತ್ತ. ಐ ವಿಟ್ನೆಸ್ಗಳಿಗೆ ಹಣದ ಆಮಿಷ ಒಡ್ತಾ ಇರೋದು ಯಾರು ಆಗಿದ್ರೆ? ಅದಲ್ಲದೆ ಮೊದಲು ಎಸ್ ಪಿ ಬದಲಾವಣೆಗೂ ಕೂಡ ಭಾರಿ ಒತ್ತಡ ಕೇಳಿ ಬಂದಿತ್ತು. ಸರ್ಕಾರದ ಮಟ್ಟದಲ್ಲಿ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ವಿಫಲ ಯತ್ನ ನಡೆಸಲಾಗಿದೆ. ಸದ್ಯ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಕೂಡ ಇನ್ನಿಲ್ಲದ ಸರ್ಕಸ್ ನಡೆಸಲಾಗ್ತಾ ಇದೆ. ಈ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರೇ ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಆಯಾಮದಲ್ಲಿ ಈ ತನಿಖೆಯನ್ನ ನಡೆಯದ ಹಾಗೆ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಬೇಕೋ ಎಲ್ಲ ರೀತಿಯ ಪ್ರಯತ್ನಗಳು ಇದುವರೆಗೂ ಕೂಡ ಆಗಿದೆ ಅಂತ. ಎಸ್ ಪಿ ಬದಲಾವಣೆ ಮಾಡೋದಕ್ಕೆ ಒತ್ತಡ ತಂದಿದ್ದಾರೆ, ಸಾಕ್ಷಿಗಳ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. ಈ ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ